ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 60ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಧೂಮ್ರಾಕ್ಷನು, ಕಂಪನನು, ವಜ್ರದಂಷ್ಟ್ರನು ಹೀಗೆ ಒಬ್ಬರಾದ ಮೇಲೊಬ್ಬ ರಾಕ್ಷಸರು ವಾನರ ವೀರರಿಂದ ಹತರಾಗುತ್ತಿರುವಾಗ ರಾವಣನು ಕೋಪಗೊಂಡು ಪ್ರಹಸ್ತನನ್ನೇ ಯುದ್ಧಕ್ಕೆ ಕಳುಹಿಸುತ್ತಾನೆ. ಮುಖ್ಯ ಸೇನಾಪತಿಯಾದ ಪ್ರಹಸ್ತನನ್ನು ಕೂಡ ನೀಲನು ಸಂಹರಿಸಿದಾಗ ಇನ್ನು ಅನಿವಾರ್ಯವಾದ ಸ್ಥಿತಿಯಲ್ಲಿ ಸ್ವತಃ ರಾವಣನೇ ಯುದ್ಧಕ್ಕೆ ಇಳಿಯುತ್ತಾನೆ. ತಾನು ಯುದ್ಧಕ್ಕಿಳಿದು ಅನೇಕ ವೀರರನ್ನು ಇನ್ನಿಲ್ಲದಂತೆ ಮರ್ತಿಸತೊಡಗಿದರು. ಕೊನೆಗೆ ಲಕ್ಷ್ಮಣನು ಎದುರಾದಾಗ ಲಕ್ಷ್ಮಣನನ್ನು ಶಕ್ತಿಯಾಯುಧದಿಂದ ಗಾಯಗೊಳಿಸುತ್ತಾನೆ. ಆದರೆ ಆ ಲಕ್ಷ್ಮಣನನ್ನು ಅಪಹರಿಸಿಬಿಡಬೇಕೆಂಬ ಆತನ ಪ್ರಯತ್ನಕ್ಕೆ ಫಲ ಸಿಗುವುದಿಲ್ಲ. ಆ ಲಕ್ಷ್ಮಣನನ್ನು ಅಲ್ಲಾಡಿಸಲು ಆಗುವುದಿಲ್ಲ. ಆತನೊಳಗೆ ಸೇರಿಕೊಂಡ ವಿಷ್ಣುವಿನ ಅಂಶದಿಂದಾಗಿ ಆತ ಅತ್ಯಂತ ಭಾರವಾಗಿ ಬಿಡುತ್ತಾನೆ. ಅದೇ ಲಕ್ಷ್ಮಣನು ನಂತರ ಹನುಮಂತನು ಬಂದು ಆತನನ್ನು ಎತ್ತಿಕೊಂಡಾಗ ಹಗುರವಾಗಿ ಆತನ ಕೈಗಳಲ್ಲಿ ಸೇರಿ ಹೋಗುತ್ತಾನೆ. ಅದನ್ನು ಕಂಡು ರಾವಣನಿಗೂ ಆಶ್ಚರ್ಯವಾಗುತ್ತದೆ. ಮುಂದೆ ರಾಮನೇ ರಾವಣನನ್ನು ಎದುರಿಸಲು ಬರುವ ವೇಳೆಗೆ ರಾವಣನು ಇನ್ನಿಲ್ಲದಷ್ಟು ಹಣ್ಣಾಗಿರುತ್ತಾನೆ. ಆಗ ರಾಮನು ಬಿಟ್ಟ ಒಂದೇ ಒಂದು ಬಾಣದಿಂದಾಗಿ ಆತನು ಸಂಪೂರ್ಣವಾಗಿ ಧರಾಶಾಯಿಯಾಗಿ ಬಿಡುತ್ತಾನೆ. ಮುಂದೆ ಇನ್ನೊಂದು ರಥ ತನ್ನ ರಥ ಸಾರಥಿ ಎಲ್ಲರೂ ನಜ್ಜುಗುಜ್ಜಾಗಿರುವುದನ್ನು ಕಂಡು ತಾನು ಇನ್ನೊಂದು ರಥವನ್ನೇರಿ ಕೂಡಲೇ ಲಂಕೆಗೆ ಹಿಂದಿರುಗುತ್ತಾನೆ. ಆಗ ರಾಮನು ಕೂಡ, ನಿನಗೆ ಜೀವದಾನವನ್ನು ಕೊಟ್ಟಿದ್ದೇನೆ, ಇನ್ನೊಮ್ಮೆ ಯೋಚಿಸಿಕೊಂಡು ಬಾ, ನೀನು ಮತ್ತೊಮ್ಮೆ ಬಂದೆಯಾದರೆ ನೀನು ಉಳಿಯುವುದಿಲ್ಲವೆಂದು ಬೆದರಿಸಿಯೇ ರಾವಣನನ್ನು ಕಳುಹಿಸುತ್ತಾನೆ. ಆ ರಾಜನು ಲಂಕಾಪಟ್ಟಣದೊಳಕ್ಕೆ ಬಂದವನಾಗಿ ರಾಮನ ಬಾಣಕ್ಕೆ ಭಯಪಟ್ಟು ನೋವು ತಿಂದವನಾಗಿ ಗರ್ವವಡಗಿ ಮನಸ್ಸಿನಲ್ಲಿ ವ್ಯಥೆಯನ್ನು ತಾಳಿದನು. ಆನೆಯು ಸಿಂಹದಿಂದ ಸರ್ಪವು ಗರುಡನಿಂದ ಅಪಜಯ ಹೊಂದುವಂತೆ ರಾಜನು ಮಹಾತ್ಮನಾದ ರಾಮನಿಂದ ಪರಾಜಿತನಾದನು. ಬ್ರಹ್ಮದಂಡದಂತೆ ಪ್ರಕಾಶವುಳ್ಳ ಮಿಂಚಿನಂತೆ ಕಾಂತಿಯುಳ್ಳ ರಾಮನ ಬಾಣವನ್ನು ನೆನೆಸಿಕೊಂಡ ರಾಕ್ಷಸ ರಾಜನು ದುಃಖಗೊಂಡನು. ಸುವರ್ಣಮಯವಾದ ದಿವ್ಯವಾದ ಉತ್ತಮಾಸನದಲ್ಲಿ ಕುಳಿತವನಾಗಿ ರಾವಣನು ಸುತ್ತಲೂ ರಾಕ್ಷಸರನ್ನು ನೋಡುತ್ತಾ ಹೀಗೆಂದನು. ದೇವೇಂದ್ರನಿಗೆ ಸಮಾನನಾದ ನಾನು ಮನುಷ್ಯನಿಂದ ಸೋಲನ್ನು ಪಡೆದನು. ನಾನು ಆಚರಿಸಿದ ಉತ್ತಮವಾದ ತಪಸ್ಸೆಲ್ಲವೂ ವ್ಯರ್ಥವಾಯಿತಷ್ಟೇ. ನಿನಗೆ ಮನುಷ್ಯರಿಂದ ಭಯವೆಂಬುದನ್ನು ತಿಳಿದುಕೋ ಎಂದು ಆಗ ಬ್ರಹ್ಮನು ಹೇಳಿದ ಘೋರ ವಾಕ್ಯವು ನನಗೆ ಈಗ ಒದಗಿ ಬಂತು. ದೇವ ದಾನವ ಗಂಧರ್ವರಿಂದಲೂ ಯಕ್ಷ ರಾಕ್ಷಸ ಪನ್ನಗರಿಂದಲೂ ನಾನು ಅವಧ್ಯತ್ವವನ್ನು ಪಡೆದನು. ಮನುಷ್ಯರಿಂದ ಅವಧ್ಯತ್ವವನ್ನು ಬೇಡಲಿಲ್ಲ. ಪೂರ್ವದಲ್ಲಿ ಇಕ್ಷ್ವಾಕು ಕುಲನಾಥನಾದ ಅನರಣ್ಯನು ಎಲ್ಲಾ ರಾಕ್ಷಸಾಧಮ ಕುಲಾಧಮ ದುಷ್ಬುದ್ಧಿಯವನೇ, ನಿನ್ನನ್ನು ನಿನ್ನ ಮಂತ್ರಿಗಳ ಮಕ್ಕಳ ಸೈನ್ಯದ ಕುದುರೆಗಳ ಸಾರಥಿಗಳ ಸಮೇತ ಯುದ್ಧದಲ್ಲಿ ಕೊಲ್ಲುವವನಾದ ಒಬ್ಬ ಪುರುಷನು ನನ್ನ ವಂಶದಲ್ಲಿ, ಅಂದರೆ ಇಕ್ಷ್ವಾಕು ವಂಶದಲ್ಲಿಯೇ ಹುಟ್ಟುವನು ಎಂದು ಶಪಿಸಿದ್ದನು. ದಶರಥ ಕುಮಾರನಾದ ರಾಮನೇ ಆ ಮನುಷ್ಯ ಎಂಬುದು ತಿಳಿಯಿತು. ಹಿಂದೆ ನಾನು ವೇದವತಿಯನ್ನು ಹಿಡಿದೆಳೆದಾಗ ಆಕೆಯು ನನಗೆ ಶಾಪವನ್ನು ಕೊಟ್ಟಿದ್ದಳು. ಮಹಾತ್ಮಳಾದ ಆ ವೇದವತಿಯೇ ಈಗ ಜನಕಕುಮಾರಿಯಾದ ಸೀತೆಯಾಗಿ ಹುಟ್ಟಿರಬೇಕು. ಮತ್ತು ಪಾರ್ವತೀದೇವಿಯು ನಂದೀಶ್ವರನು, ಏಕೆಂದರೆ ಹಿಂದೆ ಕೈಲಾಸ ಪರ್ವತವನ್ನು ಎತ್ತಿಕೊಂಡು ಬರುತ್ತೇನೆಂದು ಅಹಂಕಾರದಲ್ಲಿ ಹೊರಟು ಕೈಲಾಸ ಪರ್ವತವನ್ನು ಅಲುಗಾಡಿಸಿದಾಗ ಪಾರ್ವತಿಯು ಆತನಿಗೆ, ಸ್ತ್ರೀಯಿಂದಲೇ ನಿನಗೆ ಮರಣವು ಬರಲಿ, ನನ್ನನ್ನು ಹೆದರಿಸಿದ್ದರಿಂದ ಸ್ತ್ರೀಯಿಂದ ನಿನಗೆ ಮರಣವು ಬರಲಿ ಎಂದು ಶಾಪವನ್ನು ಕೊಟ್ಟಿರುತ್ತಾನೆ. ಅದೇ ರೀತಿ ನಂದೀಶ್ವರನು ಕೂಡ, ಆ ನಂದೀಶ್ವರನನ್ನು ರಾವಣನು ಅಪಹಾಸ್ಯ ಮಾಡಿ ನಕ್ಕಾಗ ನಿನ್ನ ಮುಖವು ಕಪಿಯಂತಿದೆ ಎಂದಾಗ ಕಪಿಗಳಿಂದಲೇ ನಿನಗೆ ಮರಣವು ಬರಲಿ ಎಂದು ಶಾಪವನ್ನು ಕೊಟ್ಟಿರುತ್ತಾನೆ. ರಂಭೆಯು, ವರುಣನ ಮಗಳಾದ ಪುಂಜಕಸ್ಥಲೆಯು, ಈ ಇಬ್ಬರು ಅಪ್ಸರ ಸ್ತ್ರೀಯರ ಮೇಲೆ ರಾವಣನು ಬಲಾತ್ಕಾರ ಮಾಡಲು ಹೋದಾಗ ರಂಭೆಯ ಪತಿಯಾದ ನಳಕೂಬರನು ಆತನನ್ನು ಶಪಿಸಿದ್ದರೆ, ಪುಂಜಕಸ್ಥಲೆಯ ಮೇಲೆ ತಾನು ಅತ್ಯಾಚಾರ ಮಾಡಿದ ಕಾರಣದಿಂದಾಗಿ ಬ್ರಹ್ಮನಿಂದ ರಾವಣನು ಶಪಿತನಾಗಿರುತ್ತಾನೆ. ಅವರೆಲ್ಲರೂ ಅವರ ತಪಃಪ್ರಭಾವದಿಂದಲೇ ಶಪಿಸಿದ್ದರು. ಋಷಿ ವಚನವು ಸುಳ್ಳಾಗದು. ಇವನ್ನೆಲ್ಲ ಗಮನಿಸಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡಿರಿ. ರಾಜಮಾರ್ಗಗಳಲ್ಲೂ ಗೋಪುರಗಳ ಮೇಲ್ಗಡೆಗಳಲ್ಲೂ ರಾಕ್ಷಸರು ಕಾವಲಿರಲಿ. ಅಸಮಾನ ಗಾಂಭೀರ್ಯತೆಯುಳ್ಳವನು ದೇವದಾನವರ ದರ್ಪನಾಶಕನೂ ಆಗಿ ಬ್ರಹ್ಮನ ಶಾಪಕ್ಕೆ ಪಾತ್ರನಾಗಿರುವ ಕುಂಭಕರ್ಣನನ್ನು ಎಬ್ಬಿಸಿರಿ. ಹೀಗೆಂದು ಹೇಳಿ ತನ್ನ ಸೋಲನ್ನು ಪ್ರಹಸ್ತನು ಹತನಾದುದನ್ನು ಗಮನಿಸಿ ಆ ಮಹಾಬಲನು ದೊಡ್ಡದಾದ ತನ್ನ ರಾಕ್ಷಸ ಸೈನ್ಯಕ್ಕೆ ಈ ರೀತಿಯಲ್ಲಿ ಅಪ್ಪಣೆ ಮಾಡಿದನು. ನಗರದ ಬಾಗಿಲುಗಳನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡಿರಿ. ಕೋಟೆಯ ಮೇಲೆ ಹತ್ತಿ ನಿಲ್ಲಿರಿ.
ನಿದ್ರಾವಶದಿಂದ ಕೂಡಿದ ಕುಂಭಕರ್ಣನನ್ನು ಎಚ್ಚರಗೊಳಿಸಿರಿ. ವಿಧಿಯ ವಶದಿಂದ ಮೈಮರೆತು ಆತನು ನಿಶ್ಚಿಂತನಾಗಿ ಸುಖವಾಗಿ ಮಲಗಿರುವನು. ಈ ರಾಕ್ಷಸನು 9 ತಿಂಗಳು ಅಥವಾ 6 ತಿಂಗಳು, 7 ತಿಂಗಳು, 8 ತಿಂಗಳು ಹೀಗೆಯೇ ಮಲಗಿಬಿಡುವನು. ವಾಸ್ತವದಲ್ಲಿ ಕುಂಭಕರ್ಣನು ಬ್ರಹ್ಮನಿಂದ ವರವನ್ನು ಬೇಡಲು ಹೋದಾಗ ತನಗೆ ನಿದ್ದೆಯನ್ನೇ ಬೇಡಿದನೆಂಬ ಕಥೆ ಒಂದು ಕಡೆ ಬರುತ್ತದೆ. ಆ ಕಾರಣದಿಂದಾಗಿ ಆತ 6 ತಿಂಗಳು ನಿದ್ದೆಯಲ್ಲಿರುತ್ತಾನೆಂದು. 8 ತಿಂಗಳುಗಳ ಕಾಲ ನಿದ್ದೆಯಲ್ಲಿರುವುದರಿಂದ ರಾವಣನು ಬೇಸತ್ತು ಆತ 6, 7, 8 ತಿಂಗಳು ಮಲಗಿಬಿಡುತ್ತಾನೆ ಎಂದು ಗೋಳಾಡುತ್ತಿದ್ದಾನೆ. ಮಂತ್ರಾಲೋಚನೆ ನಡೆಸಿ ಇಂದಿಗೆ 9 ದಿನಗಳ ಹಿಂದೆ ಮಲಗಿದವನು. ಮಹಾಬಲಾಢ್ಯನಾದ ಆ ಕುಂಭಕರ್ಣನನ್ನು ಬೇಗನೆ ಎಚ್ಚರಗೊಳಿಸಿರಿ. ಮಹಾಬಾಹುವಾದ ಆತನು ಯುದ್ಧದಲ್ಲಿ ಸಮಸ್ತ ರಾಕ್ಷಸರಿಗೂ ಮಿಗಿಲಾದವನು. ಈತನು ವಾನರರನ್ನು, ರಾಜಪುತ್ರರಿಬ್ಬರನ್ನು ಕ್ಷಿಪ್ರದಲ್ಲಿಯೇ ಸಂಹಾರ ಮಾಡುವನು. ಈತನು ಸಮಸ್ತ ರಾಕ್ಷಸರಿಗೂ ಮುಖ್ಯನಾಗಿ ಯುದ್ಧದಲ್ಲಿ ಉತ್ತಮವಾದ ಧ್ವಜದಂತಿರುವನು. ಆದರೆ ಕುಂಭಕರ್ಣನು ಮೂಢನಾಗಿ ಗ್ರಾಮ್ಯ ಸುಖದಲ್ಲಿ ಆಸಕ್ತನಾಗಿ ಸದಾ ಮಲಗಿರುವನು. ಕುಂಭಕರ್ಣನು ಎಚ್ಚೆತ್ತರೆ ಬಹುಭೀಕರವಾದ ಈ ಯುದ್ಧದಲ್ಲಿ ರಾಮನಿಂದ ಪರಾಜಿತನಾಗಿರುವ ನನ್ನ ಶೋಕವು ನೀಗುವುದು. ಇಂತಹ ಕಷ್ಟವು ಒದಗಿರುವಾಗ ಯಾವನು ಸಹಾಯವನ್ನು ಮಾಡುತ್ತಿಲ್ಲವೋ ಆತನಿಗೆ ಇಂದ್ರನಿಗೆ ಸಮಾನವಾದ ಬಲವಿದ್ದರೂ ನನಗೇನು ಪ್ರಯೋಜನ? ರಾಕ್ಷಸರಾಜನ ಆ ಮಾತನ್ನು ಕೇಳಿ ಆ ರಾಕ್ಷಸರು ಅತಿ ತ್ವರೆಯಿಂದ ಕುಂಭಕರ್ಣನ ವಾಸಸ್ಥಾನಕ್ಕೆ ಬಂದರು. ರಕ್ತ ಮಾಂಸಗಳನ್ನು ತಿನ್ನತಕ್ಕವರಾದ ಅವರು ರಾವಣನಿಂದ ಆಜ್ಞಪ್ತರಾಗಿ ಗಂಧವನ್ನು, ಹಾರಗಳನ್ನು, ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಒಡನೆಯೇ ಹೊರಟರು. ಎಲ್ಲ ಕಡೆಯಲ್ಲೂ ಒಂದು ಯೋಜನದಗಲವಿದ್ದ ಹೆಬ್ಬಾಗಿಲೊಳಗೆ ಹೊಕ್ಕು ರಮಣೀಯವಾಗಿ ಎಲ್ಲ ಬಗೆಯ ಸುಗಂಧವನ್ನು ಬೀರುತ್ತಿದ್ದ ಕುಂಭಕರ್ಣನ ಗುಹೆಗೆ ಬಂದರು. ಆ ಮಹಾಬಲಶಾಲಿಗಳು ಕುಂಭಕರ್ಣನ ಉಸಿರಾಟದಿಂದ ಹೊರದೂಡಲ್ಪಡುತ್ತಾ ಕಷ್ಟಪಟ್ಟು ನಿಂತು ಪ್ರಯತ್ನದಿಂದ ಗುಹೆಯ ಒಳಹೊಕ್ಕರು. ರಮಣೀಯವಾಗಿ ಬಂಗಾರದ ನೆಲಗಟ್ಟಿನಿಂದಲೂ ಮಂಗಳ ದ್ರವ್ಯಗಳಿಂದಲೂ ಕೂಡಿದ ಆ ಗುಹೆಯನ್ನು ಒಳಹೊಕ್ಕು ಮಲಗಿದ್ದ ಭಯಂಕರ ರೂಪದ ರಾಕ್ಷಸೋತ್ತಮನನ್ನು ಕಂಡರು. ತುಂಡರಿಸಿದ ಪರ್ವತದಂತೆ ವಿಕಾರ ರೂಪದಿಂದ ಕೂಡಿ ಮಹಾನಿದ್ರೆಯಲ್ಲಿ ಮಲಗಿದ್ದ ಕುಂಭಕರ್ಣನನ್ನು ಎಲ್ಲರೂ ಒಟ್ಟಿಗೆ ಸೇರಿ ಎಚ್ಚರಿಸಲಾರಂಭಿಸಿದರು. ಭಯಂಕರ ರೂಪಿಯಾಗಿ ಮೇಲಕ್ಕೆದ್ದು ನಿಂತಿದ್ದ, ಮೈ ಕೂದಲುಗಳಿಂದ ಮಲಗಿದ್ದ ಆತನು ಹಾವಿನಂತೆ ಉಸಿರಾಡುತ್ತಾ ತನ್ನ ದೀರ್ಘವಾದ ಶ್ವಾಸೋಚ್ಛಾಸಗಳಿಂದ ಭಯವನ್ನು ಉಂಟು ಮಾಡುತ್ತಿದ್ದನು. ಭಯಂಕರವಾದ ಮೂಗಿನ ಹೊಳ್ಳೆಗಳಿಂದಲೂ, ಪಾತಾಳದಷ್ಟು ಅಗಲವಾದ ಬಾಯಿಯಿಂದಲೂ ತನ್ನ ಸರ್ವಾವಯವಗಳನ್ನು ಹಾಸಿಗೆಯ ಮೇಲಿರಿಸಿ ಆತನು ತನ್ನ ಮೈ ಕೊಬ್ಬಿನ ಮತ್ತು ರಕ್ತದ ಗಂಧವನ್ನು ಬೀರುತ್ತಿದ್ದನು. ಚಿನ್ನದ ತೋಳ್ಬಳೆಗಳನ್ನು ಕಟ್ಟಿಕೊಂಡು ಕಿರೀಟವನ್ನು ಧರಿಸಿದ್ದ ಮಹಾಬಲನು, ಶತ್ರುವರ್ಧನನು, ರಾಕ್ಷಸ ಶ್ರೇಷ್ಠನು ಆದ ಕುಂಭಕರ್ಣನನ್ನು ನೋಡಿದರು. ಮಹಾಶರೀರಿಗಳಾದ ಆ ರಾಕ್ಷಸರು ಬಳಿಕ ಕುಂಭಕರ್ಣನ ಮುಂದುಗಡೆಯಲ್ಲಿ ಬಹಳ ರುಚಿಕರವಾದ ಮಾಂಸಗಳನ್ನು ಮೇರು ಪರ್ವತದಂತೆ ರಾಶಿಯಿಟ್ಟರು. ರಾಕ್ಷಸ ಶ್ರೇಷ್ಠರು ಜಿಂಕೆಗಳ, ಎಮ್ಮೆಗಳ, ಹಂದಿಗಳ ಮಾಂಸ ರಾಶಿಗಳನ್ನು, ಅನ್ನದ ರಾಶಿಯನ್ನು ಅದ್ಭುತವಾಗಿ ಮಾಡಿಯಿಟ್ಟರು. ದೇವಶತ್ರುಗಳಾದ ಅವರು ಆ ಬಳಿಕ ರಕ್ತದ ಗಡಿಗೆಗಳನ್ನು, ಬಗೆ ಬಗೆಯ ಮದ್ಯಗಳನ್ನು ಕುಂಭಕರ್ಣನ ಮುಂದುಗಡೆ ಇಟ್ಟರು. ಆ ಶತ್ರು ಸಂಹಾರಕನ ಮೈಗೆ ಶ್ರೇಷ್ಠವಾದ ಚಂದನವನ್ನು ಸವರಿದರು. ಸುಗಂಧಯುತವಾದ ದಿವ್ಯವಾದ ಹಾರಗಳಿಂದಲೂ, ಗಂಧಗಳಿಂದಲೂ ಅವನ ಶರೀ ಮೈಯನ್ನೇ ಮುಚ್ಚಿಬಿಟ್ಟರು. ಸುಗಂಧಯುತವಾದ ಧೂಪವನ್ನು ಹಾಕಿದರು. ಆ ಶತ್ರು ಸಂಹಾರಕನನ್ನು ಸ್ತೋತ್ರ ಮಾಡಿದರು. ರಾಕ್ಷಸರು ಅಲ್ಲಲ್ಲಿ ಮೇಘಗಳಂತೆ ಗರ್ಜಿಸಿದರು. ಚಂದ್ರನಿಗೆ ಸಮಾನವಾದ ಕಾಂತಿಯುಳ್ಳ ಶಂಖಗಳನ್ನು ಧ್ವನಿಗೈದರು. ಎಲ್ಲರೂ ಒಟ್ಟಿಗೆ ಸೇರಿ ಕೋಪದಿಂದ ಏಕಕಾಲದಲ್ಲಿ ಕೂಗಿಕೊಂಡರು, ಕಿರಿಚಿಕೊಂಡರು, ಚಪ್ಪಾಳೆ ತಟ್ಟಿದರು, ಪದಾರ್ಥಗಳನ್ನು ಎಳೆದಾಡಿದರು. ಕುಂಭಕರ್ಣನನ್ನು ಎಚ್ಚರಗೊಳಿಸುವುದಕ್ಕಾಗಿ ಅಧಿಕವಾದ ಶಬ್ದವನ್ನು ಮಾಡಿದರು. ಶಂಖ, ಭೇರಿ, ಪಣವ ಧ್ವನಿಗಳು, ಚಪ್ಪಾಳೆ ತಟ್ಟುವ ಕೋಲಾಹಲದ ಸಿಂಹನಾದವು ದಿಕ್ಕು ದಿಕ್ಕುಗಳಿಗೆ ಪ್ರಸರಿಸಿ ದೇವಲೋಕಕ್ಕೆ ವ್ಯಾಪಿಸಿದವು. ಪಕ್ಷಿಗಳು ಇದನ್ನು ಕೇಳಿ ಒಡನೆಯೇ ಬಿದ್ದವು. ಬಹುದೈನ್ಯದಿಂದ ಧ್ವನಿ ಮಾಡಿದರೂ ಮಲಗಿದ್ದ ಮಹಾತ್ಮನಾದ ಕುಂಭಕರ್ಣನು ಎಚ್ಚರಗೊಳ್ಳಲಿಲ್ಲವಾಗಿ ಆಗ ರಾಕ್ಷಸ ಪರಿವಾರದವರು ಎಲ್ಲರೂ ಮುದ್ಗರ ಮುಸಲಾಯುಧಗಳನ್ನು, ಗದೆಗಳನ್ನು ಹಿಡಿದುಕೊಂಡರು. ನೆಲದಲ್ಲಿ ಸುಖವಾಗಿ ಪೌಡಿಸಿದ್ದ ಕುಂಭಕರ್ಣನನ್ನು ಗಿರಿ ಶಿಖರಗಳಿಂದಲೂ, ಗದೆ ಮುಸಲಗಳಿಂದಲೂ, ಮರಗಳಿಂದಲೂ, ಅಂಗೈಗಳಿಂದಲೂ, ಮುದ್ಗರಗಳನ್ನು ಹಿಡಿದಿದ್ದ ಮುಷ್ಟಿಗಳಿಂದಲೂ ರಾಕ್ಷಸರು ಆತನ ಮೈಯ ಮೇಲೆ ಹೊಡೆದರು. ರಾಕ್ಷಸನಾದ ಆ ಕುಂಭಕರ್ಣನು ಉಸಿರು ಬಿಡುವ ಗಾಳಿಗೆ ರಾಕ್ಷಸರು ಬಲಿಷ್ಠರಾಗಿದ್ದರೂ ಎದುರಿಗೆ ನಿಲ್ಲಲಾರದವರಾದರು. ಆಗ ಬಹುಪರಾಕ್ರಮಿಗಳಾದ 10,000 ಮಂದಿ ರಾಕ್ಷಸರು
ಮುಖಗಳಿಗೆ ಬಿಗಿಯಾಗಿ ಮುಸುಕು ಹಾಕಿಕೊಂಡು ಮೃದಂಗ, ಪಣವ, ಬೇರೆ, ಶಂಖ, ಕುಂಭಗಳೆಂಬ ವಾದ್ಯಗಳ ತಂಡವನ್ನು ಏಕಕಾಲದಲ್ಲಿ ಧ್ವನಿಗೈದರು. ಮನೆಯ ಕಾಡಿಗೆ ರಾಶಿಯಂತಿದ್ದ ಅವರುಗಳು ಆತನನ್ನು ಎಚ್ಚರಿಸುವುದಕ್ಕಾಗಿ ಹೊಡೆದು ಗರ್ಜಿಸಿದರು. ಆದರೂ ಆತನು ಮಾತ್ರ ಏಳಲೇ ಇಲ್ಲ. ಆತನನ್ನು ಎಚ್ಚರಗೊಳಿಸಲು ವಿಫಲರಾಗಿ ಆಗ ಇನ್ನೂ ಅಧಿಕವಾದ ಭಯಂಕರ ಪ್ರಯತ್ನವನ್ನು ಪ್ರಾರಂಭಿಸಿದರು. ಕುದುರೆಗಳನ್ನು, ಒಂಟೆಗಳನ್ನು, ಕತ್ತೆಗಳನ್ನು, ಆನೆಗಳನ್ನು ಕೋಲುಗಳಿಂದಲೂ, ಚಾವಟಿಗಳಿಂದಲೂ, ಅಂಕುಶಗಳಿಂದಲೂ ಹೊಡೆದು ಅವನ ಮೈ ಮೇಲೆ ಹಾಯಿಸಿದರು. ಬೇರೆ ಶಂಖ ಮೃದಂಗಗಳನ್ನು ತಮ್ಮ ಶಕ್ತಿಯನ್ನೆಲ್ಲ ಬಿಟ್ಟು ವಾದಿಸಿದರು. ತಮ್ಮ ಬಲವನ್ನೆಲ್ಲ ಬಿಟ್ಟು ದೊಡ್ಡ ದೊಣ್ಣೆಗಳಿಂದಲೂ, ದೂಲಗಳಿಂದಲೂ, ಮುಸಲ ಮುದ್ಗರಗಳಿಂದಲೂ ಅವನ ಅಂಗಾಂಗಗಳಿಗೆ ಹೊಡೆದರು. ಆ ಅಧಿಕವಾದ ಶಬ್ದವು ಪರ್ವತ ವನಗಳ ಸಮೇತ ಲಂಕೆಯನ್ನೆಲ್ಲ ತುಂಬಿತು. ಆತನು ಮಾತ್ರ ಎಚ್ಚರಗೊಳ್ಳಲಿಲ್ಲ. ಅನಂತರ ಸುತ್ತಲೂ ನಿಂತು 1,000 ಭೇರಿಗಳನ್ನು ಶುದ್ಧವಾದ ಬಂಗಾರದ ಕೋಲುಗಳಿಂದ ಏಕಕಾಲದಲ್ಲಿ ಬಡಿದರು. ಶಾಪಕ್ಕೆ ವಶನಾಗಿ ಅತಿಯಾದ ನಿದ್ರೆಗೊಳಗಾಗಿ ಇಷ್ಟು ಮಾಡಿದರೂ ಎಚ್ಚರಗೊಳ್ಳದಿರಲು ಬಹು ಪರಾಕ್ರಮಿಗಳಾದ ಇನ್ನು ಬೇರೆ ರಾಕ್ಷಸರು ಬಹಳ ಕೋಪವನ್ನು ತಾಳಿ ಆ ರಾಕ್ಷಸನನ್ನು ಎಬ್ಬಿಸುವುದಕ್ಕಾಗಿ ಸಾಮರ್ಥ್ಯವನ್ನು ತೋರಿದರು. ಕೆಲವರು ಬೇರಿಗಳನ್ನು ಹೊಡೆದರು, ಕೆಲವರು ಗಟ್ಟಿಯಾಗಿ ಕೂಗಿದರು, ಕೆಲವರು ಕೂದಲುಗಳನ್ನು ಕಿತ್ತೆಳೆದರು, ಕೆಲವರು ಕಿವಿಗಳನ್ನು ಕಚ್ಚಿದರು, ಕಿವಿಗಳಲ್ಲಿ 100 ಗೊಟ್ಟಲೆ ಕೊಡಗಳಲ್ಲಿ ನೀರು ಸುರಿದರು. ಮಹಾ ನಿದ್ರಾವಶನಾಗಿದ್ದ ಕುಂಭಕರ್ಣನು ಮಾತ್ರ ಅಲುಗಾಡಲಿಲ್ಲ. ಸಾಮಾನ್ಯವಾಗಿ ಯಾರಾದರೂ ನಿದ್ದೆ ಮಾಡಿರುವಾಗ ಅವರ ಕಿವಿಯನ್ನು ಮುಟ್ಟಿದರೆ ಅಥವಾ ಕಿವಿಯನ್ನು ಸ್ವಲ್ಪ ಸವರುವುದಾಗಲಿ ಉಜ್ಜುವುದಾಗಲಿ ಮಾಡಿದರೆ ಕೂಡಲೇ ಎಚ್ಚರವಾಗುವುದು ಎನ್ನುತ್ತಾರೆ. ಆ ಕಾರಣದಿಂದಾಗಿ ರಾಕ್ಷಸರು ಹಾಗೆ ಪ್ರಯತ್ನಿಸುತ್ತಿರುವರು. ಬಲಿಷ್ಠರಾದ ಇನ್ನೂ ಇತರರು ಕೈಗಳಲ್ಲಿ ಕೂಟ ಮುದ್ಗರಗಳನ್ನು ಹಿಡಿದು ಅವುಗಳನ್ನು ಆತನ ತಲೆಗೂ, ಎದೆಗೂ, ಅಂಗಾಲುಗಳಿಗೂ ಹೊಡೆದರು. ಹಗ್ಗಗಳನ್ನು ಕಟ್ಟಿ ಕಬ್ಬಿಣದ ಕಂಬಗಳಿಂದ ಎತ್ತುತ್ತಲೂ ಹೊಡೆದರು. ಮಹಾ ಶರೀರದ ಆ ರಾಕ್ಷಸನು ಏಳಲಿಲ್ಲ. 1,000 ಆನೆಗಳನ್ನು ಆತನ ಮೈಮೇಲೆ ಓಡಿಸಿದರು. ಆಗ ಕುಂಭಕರ್ಣನಿಗೆ ಏನೋ ಮುಟ್ಟಿದಂತಾಗಿ ತಿಳಿದು ಎಚ್ಚರಗೊಂಡನು. ಬೆಟ್ಟದ ಶಿಖರಗಳನ್ನು, ವೃಕ್ಷಗಳನ್ನು ತನ್ನ ಮೇಲೆ ಕೆಡವಿದುದನ್ನು, ಬಹಳವಾದ ಹೊಡೆತಗಳನ್ನು ಲೆಕ್ಕಿಸದೆ ನಿದ್ರೆಯ ಪರಿಹಾರವಾದ ಮೇಲೆ ಹಸಿವಿನಿಂದ ಪೀಡಿತನಾಗಿ ಆಕಳಿಸುತ್ತಾ ಒಡನೆಯೇ ಆತನು ಎದ್ದನು. ಸರ್ಪದ ಶರೀರವನ್ನು ಬೆಟ್ಟದ ಶಿಖರವನ್ನು ಹೋಲುತ್ತಾ ಬೆಟ್ಟದ ಶಿಖರದಷ್ಟು ದೃಢವಾಗಿದ್ದ ತನ್ನ ಎರಡೂ ತೋಳುಗಳನ್ನು ಚಾಚಿ ಆ ರಾಕ್ಷಸನು ಬಡಬಾಮುಖಿ, ಅಂದರೆ ಸಮುದ್ರದಲ್ಲಿರುವಂತಹ ಅಗ್ನಿ ಎಂದು ಹೇಳುತ್ತಾರೆ. ಬಡಬಾಮುಖಿಯಂತಿರುವ ತನ್ನ ಬಾಯನ್ನು ತೆರೆದು ವಿಕಾರವಾಗಿ ಆಕಳಿಸಿದನು. ಆಕಳಿಸುತ್ತಿರುವಾಗ ಪಾತಾಳದಂತೆ ಆಳವಾದ ಗಂಟಲಿನಿಂದ ಕೂಡಿದ ಆತನ ಮುಖವು ಮೇರುಗಿರಿಯ ಶಿಖರದ ಮೇಲೆ ಉದಯಿಸಿದ ಸೂರ್ಯನಂತಿತ್ತು. ಎಚ್ಚರಗೊಂಡ ಅತಿಬಲನಾದ ಆ ರಾಕ್ಷಸನು ಆಕಳಿಸಿದಾಗ ಆತನ ನಿಶ್ವಾಸವು ಪರ್ವತದಿಂದ ಗಾಳಿಯು ಉದಯಿಸುವಂತೆ ಹೊರಟು ಬಂದಿತು. ಮೇಲಕ್ಕೇಳುತ್ತಿದ್ದ ಆ ಕುಂಭಕರ್ಣನ ರೂಪವು ಪ್ರಳಯ ಕಾಲದಲ್ಲಿ ಸಕಲ ಪ್ರಾಣಿಗಳನ್ನು ಸುಟ್ಟು ಬಿಡುವ ಕಾಲ ಪುರುಷನ ರೂಪದಂತಿತ್ತು. ಉರಿಯುವ ಅಗ್ನಿಯನ್ನು ಹೋಲುತ್ತಾ ಮಿಂಚಿನ ಕಾಂತಿಯಿಂದ ಕೂಡಿದ ಆತನ ದೊಡ್ಡ ಕಣ್ಣುಗಳೆರಡು ಹೊಳೆಯುತ್ತಿರುವ ಎರಡು ದೊಡ್ಡ ಗ್ರಹಗಳಂತೆ ಕಂಡವು. ಆ ಬಳಿಕ ಬಹಳವಾಗಿ ತಂದಿಟ್ಟಿದ್ದ ಬಗೆ ಬಗೆಯ ಆಹಾರ ಪದಾರ್ಥಗಳೆಲ್ಲವನ್ನೂ ತೋರಿಸಿದರು. ಅವನ್ನು ಹಂದಿ ಕೋಣಗಳ ಮಾಂಸವನ್ನು ಆ ಮಹಾಬಲನು ತಿಂದನು. ಇಂದ್ರ ಶತ್ರುವಾದ ಆತನು ಹಸಿವಿಗಾಗಿ ಮಾಂಸವನ್ನು ಮೆಲ್ಲುತ್ತಾ, ಬಾಯಾರಿಕೆಗಾಗಿ ರಕ್ತವನ್ನು ಕುಡಿಯುತ್ತಾ ಪಾತ್ರೆಗಳಲ್ಲೇ ತಂದಿಟ್ಟಿದ್ದ ಮೇದಸ್ಸನ್ನು, ಮದ್ಯವನ್ನು ಕುಡಿದನು. ಆಗ ಆತನಿಗೆ ತೃಪ್ತಿಯುಂಟಾಯಿತೆಂದು ತಿಳಿಯಲು ರಾಕ್ಷಸರು ಮೇಲಕ್ಕೆದ್ದು ಆತನಿಗೆ ತಲೆಬಾಗಿ ನಮಸ್ಕರಿಸಿ ಸುತ್ತಲೂ ನಿಂತರು. ನಿದ್ರೆಯಿಂದ ಅರೆತೆರೆದ ಕಣ್ಣುಗಳಿಂದಲೂ, ಕೊಳೆ ತುಂಬಿದ ಮುಖದಿಂದಲೂ ಆತನು ಎಲ್ಲ ಕಡೆಗೂ ದೃಷ್ಟಿಯನ್ನು ಚಾಚುತ್ತಾ ಆ ರಾಕ್ಷಸರನ್ನು ಕಂಡನು. ರಾಕ್ಷಸ ಶ್ರೇಷ್ಠನಾದ ಆತನು ಆ ರಾಕ್ಷಸರೆಲ್ಲರನ್ನೂ ಸಮಾಧಾನಪಡಿಸಿದನು. ತನ್ನನ್ನು ಎಬ್ಬಿಸಿದುದಕ್ಕೆ ಆಶ್ಚರ್ಯವನ್ನು ತೋರುತ್ತಾ ರಾಕ್ಷಸರಿಗೆ ಇಂತೆಂದನು: ಏತಕ್ಕಾಗಿ ನನ್ನನ್ನು ಇಷ್ಟು ಆಧರಿಸಿ ಎಚ್ಚರಗೊಳಿಸಿದಿರಿ? ರಾಜನು ಕ್ಷೇಮದಿಂದಿರುವನೆ, ಆತನು ಏನೊಂದು ಭಯಗೊಂಡಿಲ್ಲವಷ್ಟೇ. ಅಥವಾ ನೀವು ಅವಸರದಿಂದ ನನ್ನನ್ನು ಎಬ್ಬಿಸಿರುವುದರಿಂದ ನಿಜವಾಗಿಯೂ ಶತ್ರುಗಳಿಂದ ಅಧಿಕವಾದ ಭಯ ಒದಗಿರಬೇಕು. ರಾಕ್ಷಸ ರಾಜನಿಗಾಗಿರುವ ಭಯವನ್ನು ಈಗ ಬೇರು ಸಹಿತ ಕಿತ್ತು ಹಾಕುವೆನು. ಇಂದ್ರನನ್ನು ಕೆಡವಿ ಬಿಡುವೆನು, ಇಲ್ಲವೇ ಅಗ್ನಿಯನ್ನು ಕತ್ತರಿಸಿ ಬಿಡುವೆನು. ಅಲ್ಪ ಕಾರಣಕ್ಕಾಗಿ ಅಣ್ಣನು ಮಲಗಿರುವ ನನ್ನನ್ನು ಎಬ್ಬಿಸಲಾರನು. ಆದ ಕಾರಣ ನನ್ನನ್ನು ಎಚ್ಚರಗೊಳಿಸಿದ ಕಾರಣವನ್ನು ಯಥಾರ್ಥವಾಗಿ ತಿಳಿಸಿ.
ಮಹಾಬಲನಾದ ಕುಂಭಕರ್ಣನು ದರ್ಪದಿಂದ ಹೀಗೆ ಹೇಳುತ್ತಿರಲು ರಾಜನ ಮಂತ್ರಿಯಾದ ಯೂಪಾಕ್ಷನು ಕೈಜೋಡಿಸಿಕೊಂಡು ಹೇಳುವವನಾದನು. ಎಲೈ ರಾಜನೇ, ದೇವತೆಗಳಿಂದ ನಮಗೆ ಏನೊಂದು ಭಯವೂ ಎಂದಿಗೂ ಇಲ್ಲ. ಮನುಷ್ಯನೊಬ್ಬನಿಂದ ಅಧಿಕವಾದ ಭಯವು ನಮ್ಮನ್ನು ಬಾಧಿಸುತ್ತಿದೆ. ಮನುಷ್ಯನಿಂದ ನಮಗೆ ಉಂಟಾಗಿರುವಂತಹ ಭಯವು ದೈತ್ಯ ದಾನವರಿಂದಲೂ ಸಹ ಆಗಲಾರದು. ಪರ್ವತಾಕಾರದ ವಾನರರಿಂದ ಈ ಲಂಕೆಯು ಸುತ್ತುವರಿಯಲ್ಪಟ್ಟಿದೆ. ಸೀತಾಪಹರಣದಿಂದ ದುಃಖಗೊಂಡಿರುವ ರಾಮನಿಂದ ನಮಗೆ ಅಧಿಕವಾದ ಭಯವು. ಹಿಂದೆ ಈ ಮಹಾಪಟ್ಟಣವನ್ನು ಒಬ್ಬ ವಾನರನು ಸುಟ್ಟುಬಿಟ್ಟನು. ಅಕ್ಷಕುಮಾರನು ಆನೆ ಪರಿವಾರಗಳೊಂದಿಗೆ ಹತನಾದನು. ಪುಲಸ್ತ್ಯ ವಂಶದವನು ದೇವಕಂಟಕನು ಆದ ರಾಕ್ಷಸ ರಾಜನನ್ನು ಅಂದರೆ ರಾವಣನನ್ನು ಸಹ ಸೂರ್ಯ ತೇಜಸ್ಸುಳ್ಳ ರಾಮನು ಯುದ್ಧದಲ್ಲಿ ಸತ್ತನೆಂದು ಬಿಟ್ಟುಬಿಟ್ಟನು. ರಾಜನಿಗೆ ದೇವತೆಗಳಾಗಲಿ ದೈತ್ಯ ದಾನವರಾಗಲಿ ಯಾರೂ ಏನು ಮಾಡಲಾಗಲಿಲ್ಲವೋ ಅಂತಹ ಪ್ರಾಣ ಸಂಶಯವನ್ನು ರಾಮನು ತಂದಿಟ್ಟುಬಿಟ್ಟನು. ಯುದ್ಧದಲ್ಲಿ ಅಣ್ಣನು ಸೋತನೆಂಬ ಯೂಪಾಕ್ಷನ ಮಾತನ್ನು ಕೇಳಿ ಕುಂಭಕರ್ಣನು ಕಣ್ಣುಗಳನ್ನು ತಿರುಗಿಸುತ್ತಾ ಯೂಪಾಕ್ಷನನ್ನು ಕುರಿತು, ಯೂಪಾಕ್ಷ, ಕಪಿ ಸೈನ್ಯವೆಲ್ಲವನ್ನೂ ರಾಮ ಲಕ್ಷ್ಮಣರ ಸಮೇತ ಯುದ್ಧದಲ್ಲಿ ಈಗಲೇ ನಾನು ಕೊಂದು ಅನಂತರವೇ ರಾವಣನನ್ನು ಕಾಣುವೆನು. ಕಪಿಗಳ ರಕ್ತ ಮಾಂಸಗಳಿಂದ ರಾಕ್ಷಸರಿಗೆಲ್ಲ ತೃಪ್ತಿಪಡಿಸುವೆನು. ರಾಮ ಲಕ್ಷ್ಮಣರ ರಕ್ತವನ್ನು ಸ್ವತಃ ನಾನೇ ಕುಡಿಯುವೆನು ಎಂದನು. ಗರ್ವದಿಂದ ಕೂಡಿ ರೋಷಾಧಿಕ್ಯದಿಂದ ಕಲ್ಮಶ ಪಡೆದಿದ್ದ ಆ ಮಾತನ್ನು ಕೇಳಿ ರಾಕ್ಷಸ ಸೇನಾನಾಯಕನಾದ ಮಹೋದರನೆಂಬುವವನು ಕೈಗಳನ್ನು ಜೋಡಿಸಿಕೊಂಡು, ಎಲೈ ಮಹಾಬಾಹುವೇ, ರಾವಣನು ಏನು ಹೇಳುವನು ಎಂಬುದನ್ನು ಕೇಳಿ ಗುಣದೋಷಗಳನ್ನು ವಿಮರ್ಶೆ ಮಾಡಿ ಅನಂತರವೇ ಶತ್ರುಗಳನ್ನು ಯುದ್ಧದಲ್ಲಿ ಜಯಿಸುವವನಾಗು ಎಂದು ಹೇಳಿದನು. ಮಹೋದರನ ಮಾತನ್ನು ಕೇಳಿ ಮಹಾ ತೇಜಸ್ವಿಯು ಮಹಾಬಲವಂತನೂ ಆದ ಕುಂಭಕರ್ಣನು ರಾಕ್ಷಸರೊಡಗೂಡಿ ಹೊರಟನು. ಭಯಂಕರ ಕಣ್ಣುಗಳುಳ್ಳವನು, ಭಯಂಕರ ರೂಪ ಪರಾಕ್ರಮಗಳುಳ್ಳವನು ಆದ ಆತನನ್ನು ಮೇಲಕ್ಕೆಬ್ಬಿಸಿ ರಾಕ್ಷಸರು ತೊರೆಯಿಂದ ರಾವಣನ ಅರಮನೆಗೆ ತೆರಳಿದರು. ಅಲ್ಲಿಗೆ ಹೋಗಿ ಉತ್ವಾಸನದಲ್ಲಿ ಕುಳಿತಿದ್ದ ರಾವಣನಿಗೆ ರಾಕ್ಷಸರೆಲ್ಲರೂ ಕೈಗಳನ್ನು ಜೋಡಿಸಿಕೊಂಡು, ರಾಕ್ಷಸ ಶ್ರೇಷ್ಠನೇ, ನಿನ್ನ ತಮ್ಮನಾದ ಕುಂಭಕರ್ಣನು ಎಚ್ಚೆತ್ತನು. ಆತನು ಅಲ್ಲಿಂದಲೇ ಯುದ್ಧಕ್ಕೆ ಹೊರಡುವುದೋ ಅಥವಾ ಇಲ್ಲಿಗೆ ಆತನು ಬರುವುದನ್ನು ಕಾಣುವೆಯೋ ಹೇಗೆ ಎಂದು ಕೇಳಿದರು. ರಾವಣನು ಸಂತೋಷಗೊಂಡು ಸಮೀಪದಲ್ಲಿದ್ದ ಆ ರಾಕ್ಷಸರಿಗೆ, ಆತನನ್ನು ಇಲ್ಲಿ ಕಾಣಲು ಬಯಸುತ್ತೇನೆ, ಯೋಗ್ಯವಾದ ರೀತಿಯಲ್ಲಿ ಆತನನ್ನು ಗೌರವಿಸೋಣ ಎಂದನು. ಹಾಗೆಯೇ ಆಗಲಿ ಎಂದು ಹೇಳಿ ಆ ರಾಕ್ಷಸರೆಲ್ಲರೂ ಮತ್ತೆ ಕುಂಭಕರ್ಣನ ಬಳಿಗೆ ಬಂದು ರಾವಣನ ಆಜ್ಞೆಯಂತೆ, ರಾಜನು ಸಕಲ ರಾಕ್ಷಸರಿಗೂ ಶ್ರೇಷ್ಠನು ಆದ ರಾವಣನು ನಿನ್ನನ್ನು ಕಾಣಬಯಸುತ್ತಾನೆ, ಹೊರಡಲು ಮನಸ್ಸು ಮಾಡು, ಅಣ್ಣನನ್ನು ಸಂತೋಷಪಡಿಸು ಎಂದರು. ಅಣ್ಣನ ಅಪ್ಪಣೆಯನ್ನು ಅರಿತವನಾಗಿ ಅಜೇಯನಾದ ಮಹಾಬಾಹುವಾದ ಕುಂಭಕರ್ಣನು ಹಾಗೆಯೇ ಆಗಲೆಂದು ಹಾಸಿಗೆಯಿಂದ ಮೇಲಕ್ಕೆದ್ದನು. ಮುಖವನ್ನು ತೊಳೆದುಕೊಂಡು ಸಂತೋಷದಿಂದ ಸ್ನಾನ ಮಾಡಿ ಉತ್ಪಾಭರಣಗಳನ್ನು ಧರಿಸಿ ಬಲವನ್ನು ಹೆಚ್ಚಿಸತಕ್ಕ ಪಾನವನ್ನು ಕುಡಿಯಬೇಕೆಂದು ತ್ವರೆಪಡಿಸಿದನು. ರಾವಣನ ಆಜ್ಞೆಯಂತೆ ಆ ರಾಕ್ಷಸರು ತ್ವರೆಗೊಂಡು ಬಗೆ ಬಗೆಯ ಮದ್ಯಗಳ ಮಡಕೆಗಳನ್ನು ಜಾಗ್ರತೆಯಾಗಿ ತಂದು ಅರ್ಪಿಸಿದರು. 2,000 ಮಡಕೆಗಳನ್ನು ಕುಡಿದು ಹೊರಡಲಾರಂಭಿಸಿದನು. ತೇಜೋಬಲದಿಂದ ಕೂಡಿದ ಕುಂಭಕರ್ಣನು ಕುಡಿತದಿಂದ ಸ್ವಲ್ಪ ಮದವೇರಿದವನಾಗಿ ಪ್ರಳಯ ಕಾಲದ ಯಮನಂತೆ ಇರುತ್ತಾ ಸಂತೋಷದಿಂದ ಕಂಗೊಳಿಸುತ್ತಿದ್ದನು. ರಾಕ್ಷಸರ ತಂಡದೊಡನೆ ಅಣ್ಣನ ಅರಮನೆಗೆ ಹೋಗುತ್ತಾ ಕುಂಭಕರ್ಣನು ತನ್ನ ಹೆಜ್ಜೆಗಳಿಂದ ಭೂಮಿಯನ್ನು ನಡುಗಿಸಿದನು. ಸೂರ್ಯನು ಭೂಮಿಯನ್ನು ತನ್ನ ಕಿರಣಗಳಿಂದ ಪ್ರಕಾಶಪಡಿಸುವಂತೆ ಆತನು ತನ್ನ ಶರೀರದಿಂದ ರಾಜಮಾರ್ಗವನ್ನು ಪ್ರಕಾಶಗೊಳಿಸುತ್ತಾ ಜನಗಳ ಕೈಜೋಡಣೆಗಳ ಮಾಲೆಯಿಂದ ಕೂಡಿ ದೇವೇಂದ್ರನು ಬ್ರಹ್ಮದೇವನ ಮನೆಗೆ ತೆರಳುವಂತೆ ತೆರಳಿದನು. ರಾಜಮಾರ್ಗದಲ್ಲಿ ಬರುತ್ತಿದ್ದ ಅಸಮಾನ ರೂಪದವನು, ಗಿರಿಶಿಖರದಂತಿರುವವನು ಆದ ಆ ಶತ್ರು ಸಂಹಾರಕನನ್ನು ಹೊರಗಡೆ ನಿಂತಿದ್ದ ಕಪಿಗಳು ಕಪಿನಾಯಕರು ಕಂಡು ಒಡನೆಯೇ ನಡುಗಿದರು. ಕೆಲವರು ರಕ್ಷಕನಾದ ರಾಮನಲ್ಲಿ ರಕ್ಷಣೆ ಬೇಡಿದರು. ಕೆಲವರು ದುಃಖಗೊಂಡು ಬಿದ್ದರು. ಕೆಲವರು ದುಃಖದಿಂದ ದಿಕ್ಕು ದಿಕ್ಕಿಗೆ ಓಡಿದರು. ಕೆಲವರು ಭಯದಿಂದ ದೀನರಾಗಿ ನೆಲದಲ್ಲಿ ಮಲಗಿದರು. ಗಿರಿಶಿಖರಕ್ಕೆ ಸಮಾನನಾಗಿ ಕಿರೀಟವನ್ನು ಧರಿಸಿ ತನ್ನ ತೇಜಸ್ಸಿನಿಂದ ಸೂರ್ಯನನ್ನೇ ಮುಟ್ಟುವಂತಿದ್ದು ಅದ್ಭುತವಾಗಿ ಬೆಳೆದಿದ್ದ ಆತನನ್ನು ನೋಡುತ್ತಾ ಕಪಿಗಳು ಭಯಗೊಂಡವರಾಗಿ ಅಲ್ಲಲ್ಲೇ ಓಡಿಹೋದರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 60ನೆಯ ಸರ್ಗವು ಸಮಾಪ್ತವಾಯಿತು. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.